ನಾವು ಸ್ವಾತಂತ್ರ್ಯ ಪಡೆದು 75 ವರ್ಷಗಳ ಹಾದಿಯಲ್ಲಿದ್ದೇವೆ. ಕಾರ್ಮಿಕರ ದಿನವನ್ನ ಆಚರಿಸುತ್ತಾ ಶತಮಾನದತ್ತ ಕಾಲಿಡುತ್ತಿದ್ದೇವೆ. ಆದರೆ ಕಾರ್ಮಿಕರನ್ನ ಜೀತದಾಳುಗಳಂತೆ ದುಡಿಸುವ ಪದ್ಧತಿ ಭಾರತದಲ್ಲಿ ಇನ್ನೂ ಜೀವಂತವಾಗಿದೆ ಎಂದು ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಅಂಗವಾಗಿ ಸಿಐಟಿಯು ಮೂಡಬಿದರೆ ವಲಯ ಸಮಿತಿಯ ವತಿಯಿಂದ ಸಮಾಜ ಮಂದಿರದಲ್ಲಿ ನಡೆದ ಮೇಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಹಲವಾರು ವರ್ಷಗಳ ಹಿಂದೆ ಕಾರ್ಮಿಕರನ್ನ 16 ಗಂಟೆಗಳ ಕಾಲ ದುಡಿಸಿಕೊಳ್ಳುವಂತ ಪದ್ಧತಿ ಇತ್ತು. ನಂತರದ ದಿನಗಳಲ್ಲಿ ಹೋರಾಟ ಮಾಡಿದ್ದರಿಂದ ಅದನ್ನ 14 ಗಂಟೆ 12 ಗಂಟೆಗಳಿಗೆ ಮತ್ತು 10 ಗಂಟೆಗಳ ಕಾಲಕ್ಕೆ ಸೀಮಿತಗೊಳಿಸಲಾಯಿತು. ಇದೀಗ ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ನಿದ್ದೆ 8 ಗಂಟೆಗಳ ಕಾಲ ಮೋಜು ಹಾಗೂ 8 ಗಂಟೆಗಳ ಸಮಯ ದುಡಿಮೆಗಾಗಿ ಮೀಸಲಿರಿಸಲು ಹೋರಾಟ ನಡೆಸಲಾಗುತ್ತಿದೆ. ಆದರೆ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಕಾರ್ಮಿಕರ ಹೋರಾಟವನ್ನ ದಮನಗೊಳಿಸಿ ಸರ್ವಾಧಿಕಾರದ ಧೋರಣೆ ನಡೆಯುತ್ತಿದೆ. ಕಾರ್ಮಿಕರಿಗಾಗುವ ಹಕ್ಕುಗಳ ಬಗ್ಗೆ ಕಾನೂನಿನಲ್ಲಿ ಮಾತ್ರ ಇತ್ತು, ಅದನ್ನು ಕಾರ್ಯಗತಗೊಳಿಸದಂತೆ ತಡೆಹಿಡಿಯಲಾಗುತ್ತಿದೆ. ಇದು ಅಪಾಯಕಾರಿ ಸನ್ನಿವೇಶ ಎಂದು ಹೇಳಿದರು. संघ कटे होरा मुश्किल बीदी हकुला नम देश प्रजाप्रभुत्व देश ಸಿಐಟಿಯು ಮೂಡಬಿದ್ರೆ ವಲಯ ಸಮಿತಿ ಅಧ್ಯಕ್ಷೆ ರಮಣಿ ಅಧ್ಯಕ್ಷತೆ ವಹಿಸಿದ್ರು. ಸಿಐಟಿಯುನ ಮುಖಂಡರಾದ ಗಿರಿಜಾ ಲಕ್ಷ್ಮಿ ಶಂಕರ್ ವಾಲ್ಪಾಡಿ ಸುಂದರ್ ಶೆಟ್ಟಿ ದಿವಾಕರ್ ಸುವರ್ಣ ನಿಟೋಡಿ ರಿಕ್ಷಾ ಯೂನಿಯನ್ನ ಉಪಾಧ್ಯಕ್ಷ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು.